ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹಾವೇರಿಯಲ್ಲಿ ವಕ್ಫ್ ಅಂತ ನಮ್ಮದು ಆಗಿರೋದಕ್ಕೆ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮ್ಮದು ಆಗಿರೋದನ್ನ ಕಂಡು ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರೈತ ರುದ್ರಪ್ಪ ಅವರ ತಂದೆ ಅದೇ ಮಾತು ಕೂಡ ಹೇಳಿದ್ದಾರೆ. ಸಾವನ್ನಪ್ಪಿರುವಂತಹ ರೈತ ರುದ್ರಪ್ಪ ಅವರ ತಂದೆ ಇದೇ ಮಾತನ್ನ ಹೇಳಿದ್ದಾರೆ, ನಾನು ಹೇಳ್ತೀನಿ ನನ್ನ ಮೇಲೂ ಕೂಡ ಕೇಸ್ ಹಾಕಿ ಅಂತ ಪ್ರಹ್ಲಾದ್ ಜೋಶಿ ಅವರು ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರು ಒಬ್ಬ ಮತಾಂಧ ಮಂತ್ರಿ, ಒಬ್ಬ ಮತಾಂಧ ಸಚಿವರು. ದ್ವಿಮುಖ ನೀತಿಯಿಂದಾಗಿ ಕಾಂಗ್ರೆಸ್ ಸರ್ವನಾಶ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ, ಅಂಬೇಡ್ಕರ್ಗೆ ಘೋರ ಅಪಮಾನ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಮುಖ್ಯಮಂತ್ರಿಗಳು ಕೂಡಲೇ ವಕ್ಫ್ ಗೆಜೆಟ್ ಅನ್ನ ರದ್ದು ಮಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಕ್ಫ್ ಗೆಜೆಟ್ ಅನ್ನ ಈ ಕೂಡಲೇ ರದ್ದು ಮಾಡಬೇಕು, ನೀವು ನೋಟಿಸ್ ಅನ್ನ ವಾಪಸ್ ಪಡೆಯೋದಕ್ಕೆ ಆದೇಶ ಮಾಡಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗ್ರಹ ಮಾಡಿದ್ದಾರೆ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಇದು ಬುದ್ಧಿ ಇದ್ದ ಮಾಡ್ತಾ ಇದ್ದಾರೋ ಬುದ್ಧಿ ಇಲ್ಲದೆ ಮಾಡ್ತಾ ಇದ್ದಾರೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅಂತೂ ಇದ್ದೇ ಇದೆ. ಆದರೆ ನನಗೆ ಕಾಂಗ್ರೆಸ್ಸಿನ ದುರುಳ ನೀತಿಯನ್ನು ನೋಡಿದಾಗ, ದುಷ್ಟ ವಿಚಾರವನ್ನು ನೋಡಿದಾಗ ಗೊತ್ತಿಲ್ಲದ ಏನು ಮಾಡಲ್ಲ, ಮಿಸ್ಗೈಡ್ ಮಾಡೋದು ಜನರನ್ನ, ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಮಾಡೋದು, ಇದು ಕಾಂಗ್ರೆಸ್ಸಿನ ಯಾವತ್ತಲೂ ಕಾಂಗ್ರೆಸ್ ಪಾರ್ಟಿಯ ನೀತಿ ಏನಂದ್ರೆ ಯಾವತ್ತಲೂ ಅವರು ಜನರನ್ನ ಕನ್ವಿನ್ಸ್ ಮಾಡೋದಿಲ್ಲ, ದೇ ಟ್ರೈ ಟು ಕನ್ಫ್ಯೂಸ್. ದಟ್ ಈಸ್ ದಿ ನೇಚರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯ ಡಿ ಎನ್ ಎದೊಳಗೆ ಅದು. ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತಾ ಇದೆ, ಬಿ ಜೆ ಪಿಯವರು ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡ್ತೇವೆ. ಸಂರಕ್ಷಣೆ ಈಗೂ ಹೇಳ್ತೀವಿ ನಾವು, ಹಿಂದಲ್ಲ ಈಗೂ ಹೇಳ್ತೀವಿ. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್, ಯಾರಿಗೇನು ನೀವು ಮಿಸ್ಗೈಡ್ ಮಾಡೋಕ್ಕೆ ಹೊರಟಿದ್ದೀರಿ ನೀವು? ವಕ್ಫ್ ಆಸ್ತಿಗಳನ್ನು ಅನ್ವರ್ ಮಾನಪ್ಪಾಡಿ ವರದಿಯ ಪ್ರಕಾರವಾಗಿ ಸಾವಿರಾರು ಎಕರೆ ವಕ್ಫ್ ಆಸ್ತಿ, 29,000 ಎಕರೆ ವಕ್ಫ್ ಆಸ್ತಿಯನ್ನು ಅತ್ಯಂತ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು ಅದನ್ನು ಹೊಡೆದಿದ್ದಾರೆ, ಇದು ವರದಿಯಲ್ಲಿದೆ. ಏನು ಮಾತಾಡ್ತಾ ಇದ್ದೀರಿ ನೀವು? ತೇಜಸ್ವಿ ಸೂರ್ಯ ಮೇಲೆ ಕೇಸ್, ಈಗ ಯಾರ್ಯಾರು ಈ ಚಾನಲ್ದವ್ರು ಸಂದರ್ಶನ ಮಾಡ್ಯಾರ ಕೇಸ್ ಹಾಕ್ರಂಗಾರ ಎಲ್ಲರ ಮೇಲೆ, ನಿಮ್ಗೆ ತಾಕತ್ತಿದ್ರೆ. ನಾನು ಹೇಳ್ತೀನಿ ಇದರಲ್ಲಿ ಸಾಲದ ಹೊರತಾಗಿಯೂ ಸಹಿತ ಫಲ ಹೋದದ್ದು ಒಂದು ಕಾರಣ ಇದೆ, ಕೇಸ್ ಹಾಕ್ರಿ ನೀವು. ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಾನಲ್ಲಿ ಪೊಲೀಸ್ ಆಫೀಸರ್ಗಳು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮದು ವೈಯಕ್ತಿಕವಾಗಿ ಪೊಲೀಸ್ ಆಫೀಸರ್ ಜೊತೆ ಅಥವಾ ಯಾವುದೇ ಅಧಿಕಾರಿ ಜೊತೆ ನಮ್ಮ ತಂಟೆ ತಕರಾರು ಇಲ್ಲ, ಯಾಕಂದರೆ ಅವರು ಸರ್ಕಾರಿ. ಆದರೆ ತೀರಾ ನೀವು ಒಂದು ರೀತಿಯಲ್ಲಿ ಅವರು ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ, ಮದುವೆ ವಿಳಂಬ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ, ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ, ಶತ್ರು ಬಾಧೆ, ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ. ಬಗ್ಗೆ ನಡಿ ಅಂತ ಹೇಳಿದ್ರೆ ನೀವು ತೆವಳುಕೊಂಡು ನಡೆಯುವಂಥದ್ದು ಅಧಿಕಾರಿಗಳಿಗೆ ಒಳ್ಳೇದಲ್ಲ. ಯಾವ ಆಧಾರದ ಮೇಲೆ ನೀವು ಹಾಕಿದ್ರಿ ನೀವು FIR? ಖರ್ಗೆಯವರು ಪ್ರಿಯಾಂಕಾ ಖರ್ಗೆಯವರು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಯಾರ ನೀನು, ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿರಿ. ಅರೆ ಪ್ರಿಯಾಂಕಾ ಖರ್ಗೆ ಸ್ವಲ್ಪ ನೋಡ್ರಿ ಇತಿಹಾಸ ನೋಡ್ರಿ, ಅಂಬೇಡ್ಕರ್ಗೆ ಘೋರ ಅಪಮಾನ ಮಾಡಿದಂಥ ಪಾರ್ಟಿ ಮತ್ತು ನಾಯಕರು ಯಾರೋ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿಯವರಿದೆ, ನೆನಪಿಟ್ಕೋರಿ ನೀವು. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಇದು ಬುದ್ಧಿ ಇದ್ದ ಮಾಡ್ತಾ ಇದ್ದಾರೋ ಬುದ್ಧಿ ಇಲ್ಲದೆ ಮಾಡ್ತಾ ಇದ್ದಾರೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅಂತೂ ಇದ್ದೇ ಇದೆ. ಆದರೆ ನನಗೆ ಕಾಂಗ್ರೆಸ್ಸಿನ ದುರುಳ ನೀತಿಯನ್ನು ನೋಡಿದಾಗ, ದುಷ್ಟ ವಿಚಾರವನ್ನು ನೋಡಿದಾಗ ಗೊತ್ತಿಲ್ಲದ ಏನು ಮಾಡಲ್ಲ, ಮಿಸ್ಗೈಡ್ ಮಾಡೋದು ಜನರನ್ನ, ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಮಾಡೋದು, ಇದು ಕಾಂಗ್ರೆಸ್ಸಿನ ಯಾವತ್ತಲೂ ಕಾಂಗ್ರೆಸ್ ಪಾರ್ಟಿಯ ನೀತಿ ಏನಂದ್ರೆ ಯಾವತ್ತಲೂ ಅವರು ಜನರನ್ನ